ಮಾನ್ಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ ಸರ್ ನಾನು ಮಾನ್ಯ ಅಧ್ಯಕ್ಷರೇ ಈಗ ಖಂಡಿತವಾಗೂ ಏನು ಆಕ್ಟ್ ನ ತಂದಿದ್ದಾರೆ ಬಿಲ್ ತಂದಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೇನೆ ಪರೀಕ್ಷೆಗಳು ಏನೇನು ನಡೆದು ಹೇಗೆ ನಡೆದು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಓಎಂಆರ್ ಶೀಟ್ ಅನ್ನು ತಿದ್ದಿದ್ದಾರೆ ಅಂತ ಹೇಳಿ ಗೊತ್ತಾದ್ರ ಮೇಲೆ ನಮಗೆ ಅಥೆಂಟಿಕೇಟೆಡ್ ಆಗಿ ಗೊತ್ತಾದ್ರ ಮೇಲೆ ಎನ್ಕ್ವೈರಿ ಸ್ಟಾರ್ಟ್ ಮಾಡಿಸಿದ್ವಿ ನಾವು ಈಗಾಗಲೇ ಹೇಳಿದ ಹಾಗೇನೆ ಐಪಿಎಸ್ ಅಧಿಕಾರಿ ಕೀ ಕೊಟ್ಟು ರಜೆ ಹಾಕಿ ಮನೆಯಲ್ಲಿದ್ದ ಅಂತ ಹೇಳಿದ್ರೆ ಇದಕ್ಕೆ ಏನ್ ಮಾಡೋದು ಹೇಗೆ ಇದನ್ನು ಸರಿ ಮಾಡೋದು ಹೇಳಿ ಬೇಲಿಯೇ ಎದ್ದು ಹೊಲ ಮೆಂದ್ಬಿಡ್ತು ಐಪಿಎಸ್ ಐಎಎಸ್ ಅಂತ ಹೇಳಿದ್ರೆ ನಾವು ದೇವಮಾನವರ ರೀತಿ ನೋಡ್ತೀವಿ ನಾವು ಅವರು ನಮ್ಮ ಪಾಲಿಗೆ ದೇವಮಾನವರಾಗಿಬಿಟ್ರು ಹುಲುಮಾನವರಾಗಿದ್ದಾರೆ ಈ ರೀತಿಯಲ್ಲಿ ಇಂಥ ಲೆವೆಲ್ಲಿನ ಅಧಿಕಾರಿಗಳು ಅದರಲ್ಲಿ ಇನ್ವಾಲ್ವ್ ಆಗೋದಾದ್ರೆ ನೀವು ಆರ್ ಡಿ ಪಾಟೀಲ್ ಅಂತ ಹೇಳಿದ್ರಿ ನೀವು ಆರ್ ಡಿ ಪಾಟೀಲ್ ಅದನ್ನೇ ಮಾಡವನೆ ಈಗ ಬಿಲ್ನಲ್ಲಿ ಏನು ಬದಲಾವಣೆ ತರಬೇಕು ಅದರಿಂದ ಈಗ ಹೇಗಾಗಿದೆ ಅಧ್ಯಕ್ಷರೇ ಈಗ ಬ್ಲೂಟೂತ್ ಆಯ್ತು ಓಎಂಆರ್ ಶೀಟ್ ತಿದ್ದೋದಾಯ್ತು ಎಪಿಪಿಗಳ ಒಂದು ಎಕ್ಸಾಮ್ ನಡೆದಿದೆ 18ರಲ್ಲಿ ಅಂತ ಕಾಣಿಸುತ್ತೆ ಆ ಎಪಿಪಿಗಳ ನಡೆದ ಮೇಲೆ ಅದನ್ನ ವ್ಯಾಲ್ಯೂಯೇಷನ್ ಮಾಡಿದ್ ಯಾರು ಅಂದ್ರೆ ಹೈಕೋರ್ಟ್ ಜಡ್ಜ್ಗಳು ಹೈಕೋರ್ಟ್ ಜಡ್ಜ್ಗಳು ಮಾಡಿದಂತ ವ್ಯಾಲ್ಯೂಯೇಷನ್ ಪೇಪರ್ ನ ತಿದ್ದುಬಿಟ್ಟಿದ್ದಾರೆ ಈಗ ಏನ್ ಮಾಡ್ಬೇಕು ಬಿಲ್ಲಲ್ಲಿ ಏನ್ ತರಬೇಕು ಈಗ ತಾವೇನೆಲ್ಲ ಸೂಚನೆ ಮಾಡ್ತೀರಿ ಸಲಹೆಗಳು ಕೊಡಿ ಅದನ್ನ ಕೆಲವು ಯಾಕೆಂದ್ರೆ ನಾವು ಇದರಲ್ಲಿ ನಿಯಮಗಳನ್ನ ರೂಲ್ಸ್ ಮಾಡುವಾಗ ರೂಲ್ಸ್ ಮಾಡೋದಕ್ಕೂ ಪ್ರಾವಿಷನ್ ಮಾಡಿಕೊಂಡಿದ್ದೇವೆ ಆ ರೂಲ್ಸ್ ಮಾಡುವಾಗ ತಮ್ಮ ಸಲಹೆಗಳನ್ನು ಕೂಡ ನಾನು ಸೇರಿಸ್ತೇನೆ ಆದ್ರೆ ತಾವು ಮಾನ್ಯ ಸುರೇಶ್ ಕುಮಾರ್ ಅವರು ಪ್ರಿವೆಂಟಿವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಆಗದಾಗೆ ಇದೆಲ್ಲ ಇಟ್ ಆಕ್ಟ್ ಎಸ್ ಎ ಡೆಟರೆಂಟ್ ಈ ಕಾನೂನೇ ಇಲ್ಲ ಅಂತಂದ್ರೆ ಬಹಳ ಸುಲಭ ಆಗ್ತದೆ ಅದರ ಜೊತೆಗೆ ನೋಡಿ ಸೆಕ್ಷನ್ 5 ನೋಡಿ ಈಗ ನಾವು ಪ್ರಿವೆನ್ಷನ್ ಆಫ್ ಲೀಕೇಜ್ ಆಫ್ ದಿ ಕ್ವೆಶನ್ ಪೇಪರ್ಸ್ ಅನಾಥರೈಸ್ಡ್ ಪೊಸೆಷನ್ ಆಫ್ ಓಎಂಆರ್ ಶೀಟ್ಸ್ ಆರ್ ಆನ್ಸರ್ ಶೀಟ್ಸ್ ಇವೆಲ್ಲ ಪ್ರಿವೆಂಟಿವ್ ಮೆಜರ್ಸ್ ಗಳು ಕೂಡ ನಾವು ಸೇರಿಸಿಕೊಂಡಿದ್ದೇವೆ ಇನ್ನೂ ಅಡಿಷನಲ್ ಆಗಿ ಏನಾದರೂ ಸೇರಿಸಬೇಕು ಅನ್ನೋದಿದ್ರೆ ತಾವು ಸಲಹೆ ಕೊಡಿ ಅದನ್ನ ನಾವು ನಮ್ಮ ರೂಲ್ಸ್ ನಲ್ಲಿ ಸೇರಿಸಿಕೊಳ್ತೇವೆ ಆದ್ರಿಂದ ಬಹಳ ಒಂದು ಅಗತ್ಯ ಇರತಕ್ಕಂತ ಸಲಹೆ ಇದೆ ಅಂತ ಪ್ರಿಯಾಂಕ ಅಲ್ಲ ಅಧ್ಯಕ್ಷರ ನಾವು ಒಂದ್ ನಿಮಿಷ ಮಾತಾಡಿ ಆಮೇಲೆ ಪ್ರಿಯಾಂಕ ಆಮೇಲೆ ಮಾತಾಡಿ ಮಾನ್ಯ ಅಧ್ಯಕ್ಷರೇ ಈ ರೀತಿ ಒಂದು ಸಚಿವರೇ ಈ ರೀತಿ ಒಂದು ಸಿಸ್ಟಮ್ ದಲ್ಲಿ ತಪ್ಪಾದಾಗ ವಿ ಟೆನ್ ಟು ಅಟ್ಯಾಕ್ ಪೀಪಲ್ ವಿ ಟೆನ್ ಬಟ್ ವಿ ಫಾರ್ಗೆಟ್ ಅಬೌಟ್ ದ ಸಿಸ್ಟಮ್ ಸಿಸ್ಟಮ್ ಲ್ಯಾಪ್ಸಸ್ ಎಲ್ಲಾಗಿದೆ ಅಂತ ಇವತ್ತು ಟೆಕ್ನಾಲಜಿ ಇಷ್ಟು ಫಾರ್ವರ್ಡ್ ಆಗಿದೆ ಈಗ ಜಗತ್ತಿನಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಾವ ಇಲ್ಲೇ ಕುತ್ಕೊಂಡು ಅಲ್ಲಿ ಎಕ್ಸಾಮಿನೇಷನ್ ಕೊಡ್ತಾರೆ ಯಾರು ಅದಕ್ಕೆ ಸೂಪರ್ವೈಸರ್ ಇರೋದಿಲ್ಲ ಯಾರು ಮಾನಿಟರ್ ಇರೋದು ಮಾಡೋರು ಇರಂಗಿಲ್ಲ ಆದ್ರೆ ಟೆಕ್ನಾಲಜಿ ಎನ್ಶೂರ್ಸ್ ದಟ್ ದೇರ್ ಇಸ್ ನೋ ಮಾಲ್ ಪ್ರಾಕ್ಟೀಸ್ ಟೆಕ್ನಾಲಜಿಯಲ್ಲಿ ಅದು ಕರೆಕ್ಟ್ ಕಂಪ್ಯೂಟರ್ ವಿಷನ್ ಪ್ರಕಾರ ಅದು ಯಾರು ಎಕ್ಸಾಮ್ ಕುತ್ಕೊಳ್ತಿದ್ದಾನೆ ಅವನೇ ಬರೀತಿದ್ದಾನಿಲ್ಲೋ ಅವನೇ ಆಪರೇಟ್ ಮಾಡ್ತಿದ್ದಾನಿಲ್ಲೋ ಎಲ್ಲ ಗೊತ್ತಾಗುತ್ತೆ ಹಾಗಾಗಿ ವಿ ಶುಡ್ ಅಟ್ಯಾಕ್ ದ ಸಿಸ್ಟಮ್ ಸಿಸ್ಟಮ್ ದಲ್ಲಿ ಏನ್ ಲ್ಯಾಕುನ್ ಆಗಿದೆ ಅದನ್ನ ನೋಡಬೇಕು ಅದನ್ನು ಕೂಡ ನಾವು ಈ ಲಾ ತಗೊಂಡ್ಬರ್ಬೇಕಾದ್ರೆ ಅದನ್ನ ಬೆಂಚ್ ಮಾರ್ಕಿಂಗ್ ಮಾಡಿ ಅದನ್ನ ಇಂಪ್ರೂವ್ಮೆಂಟ್ ಮಾಡುವಂತ ವಿಚಾರ ಮಾಡಬೇಕು ಮಾನ್ಯ ಅಧ್ಯಕ್ಷರೇ ಇವತ್ತೇನು ಈ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಮೆಜರ್ಸ್ ಫಾರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂಡ್ ಅನ್ಫೇರ್ ಮೀನ್ಸ್ ಇನ್ ರಿಕ್ರೂಟ್ಮೆಂಟ್ ಬಿಲ್ 2023 ತಂದಿದ್ದಾರೆ ಇದು ನಿಜವಾಗ್ಲೂ ಬಹಳ ಸ್ವಾಗತಾರ್ಹ ಮತ್ತು ಇದಕ್ಕೆ ಮೂಲ ಕಾರಣ ಲಕ್ಷಾಂತರ ಜನ ನಮ್ಮ ರಾಜ್ಯದ ಯುವಕರು ಅಧ್ಯಕ್ಷರೇ ಇವತ್ತು ಎಲ್ಲರೂ ಪಿಎಸ್ಐ ಹಗರಣ ಬಗ್ಗೆ ಮಾತಾಡ್ತಾ ಇದ್ರು ಅಧ್ಯಕ್ಷರೇ ನಾನು ನಿಮ್ಗೆ ಅಂಕಿಅಂಶ ಕೊಡ್ತೀನಿ ಅಷ್ಟೇ ನಲ್ವತ್ತೈದು ಪೋಸ್ಟ್ ಅಧ್ಯಕ್ಷ ಗೊತ್ತಿದೆ 129,000 ಜನ ಬರೆದ್ರು ಎಕ್ಸಾಮ್ ಗೊತ್ತಿದೆ ಕ್ವಾಲಿಫೈ ಆಗಿದ್ರು 79 ಇಲ್ಲ ಇಲ್ಲ ಅದ್ರ ಒಂದ್ ನಿಮಿಷ ಸರ್ ಐ ಆಮ್ ನಾಟ್ ಸರ್ ಬಿಲ್ಲಿಗೆ ಸಂಬಂಧಪಟ್ಟಂಗೆ ಮಾತಾಡಿ ಐ ಆಮ್ ರಾಂಗ್ ಯು ಪ್ಲೀಸ್ ಸರ್ ಯು ಆರ್ ರೈಟ್ 545 ಪೋಸ್ಟಿಗೆ 130,000 ಯುವಕರು ಕಳೆದ 3-4 ವರ್ಷದ ಅವಧಿನಲ್ಲಿ ಅಧ್ಯಕ್ಷರೇ ನನ್ನ ಪ್ರಕಾರ 32,00,000 ಯುವಕರು ಸರ್ಕಾರಿ ನೌಕರಿಗೆ ಬರೆದಿದ್ದಾರೆ ಅಧ್ಯಕ್ಷರೇ ಆದ್ರೆ ಸಿಕ್ಕಿಲ್ಲ ಯಾವ್ದಾದ್ರು ಒಂದು ಲೋಪ ಬಿಡು ನಮ್ಮ ಸುರೇಶ್ ಕುಮಾರ್ ಪ್ರಿವೆಂಟಿವ್ ಆಗಿ ನಾವು ಮಾಡಬೇಕು ಬಿಲ್ ತರ್ಲಿಕ್ಕೆ ಏನ್ ಮಾಡ್ಬೇಕು ಇಲ್ಲಿ ಪಾಸ್ ಅಲ್ಲ ಯಾಕೆ ಬಂದಿದೆ ಅಂತ ಹೇಳ್ಬೇಕು ಅದು ನೆಕ್ಸ್ಟ್ ಬಿಲ್ ಪಾಸ್ ಇವತ್ತು ಈ ಬಿಲ್ ಏನ್ ಬಂದಿದೆ ಲಕ್ಷಾಂತರ ಜನ ಯುವಕರು ಇವತ್ತು ಪಿಎಸ್ಐಗಳ ಬಗ್ಗೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಸಭಾಧ್ಯಕ್ಷರು ಈ ಬಿಲ್ ಬರ್ಲಿಕ್ಕೆ ಕಾರಣ ಅಧ್ಯಕ್ಷರೇ ಮಂತ್ರಿಗಳೇ
ಸಾಕಷ್ಟು ಯುವಕರ ಹೋರಾಟ. ಅವರು ಫ್ರೀಡಂ ಪಾರ್ಕ್ ಕೂತಿರ್ಬಹುದು, ಬೆಳಗಾವಿ ಅಧಿವೇಶನ ಹೊರಗಡೆ ಕೂತಿರ್ಬಹುದು, ಅವರ ಒಂದು ಕೂಗನ್ನ ಕೇಳಿ ಇವತ್ತು ನಮ್ಮ ಸರ್ಕಾರ ಈ ಬಿಲ್ ಅನ್ನು ತಂದಿದೆ. ಅವರೆಲ್ಲರ ಪರವಾಗಿ, ಕರ್ನಾಟಕದ ಯುವಕರ ಪರವಾಗಿ ಮಾನ್ಯ ಸಿದ್ದರಾಮಯ್ಯ ಪ್ರಸ್ತಾವನೆಯ ಸಭೆಗೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಮತ್ತು ಅನುಚಿತ ವಿಧಾನಗಳ ಪ್ರತಿಬಂಧಕ ಕ್ರಮಗಳು ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2-23 ಖಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆ ಮುಂದಿರುವ ವಿಚಾರ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2-23 ಖಂಡಗಳು ಹಾಗೂ ಅನುಸೂಚಿ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಮತ್ತು ಅನುಚಿತ ವಿಧಾನಗಳ ಪ್ರತಿಬಂಧಕ ಕ್ರಮಗಳು ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ ಕರ್ನಾಟಕ ಉಚ್ಚ ನ್ಯಾಯಾಲಯ ತಿದ್ದುಪಡಿ ವಿಧೇಯಕ ಮಂಡಿಸುವುದು ಸಭೆ ಬೇಗ ಚರ್ಚೆ ಸಾರ್ವಜನಿಕ ಸಭೆ ನಾಳೆ ತಗೊಳ್ಬಹುದು. ಅಲ್ಲ ಎಲ್ಲ ನಮ್ಮ ಈಗ ನಿಗದಿ ಆಗಿತ್ತು, ಈಗ ಮುಗಿತದೆ, ಬೇಗ ಬೇಗ ಮುಗಿತದೆ. ಈಗಾಗಲೇ ತಿಳಿಸಿದ್ದು ಏನಿಲ್ಲ ನ್ಯಾಯಾಲಯ ಬಿಲ್. ಒಂದು ಒಳ್ಳೆ ಪಾಯಿಂಟ್ ಹೇಳಲಿಕ್ಕೆ ಬಿಡ್ಲಿಲ್ಲ ನೀವು. ಮಾತಾಡ್ತೇನೆ, ಎಷ್ಟೋ ಜನ ಇಮ್ಯುನಿಟಿ ಇದೆ. ಆಯ್ತು, ಈಗ ಸಿಟ್ಟಿಂಗ್ ಜಡ್ಜ್ ಸಚಿವರು ಅಂತ ಅದಕ್ಕೆ ನೀವು ಮಾನ್ಯ ಸಚಿವರು ಮನ್ನಿಸಿ ಕೊಡಲ್ಲ. ಅಲ್ಲ ಅಧ್ಯಕ್ಷ, ಬೆಳಿಗ್ಗೆಯಿಂದ ಎಲ್ಲಾ ಸಭೆ ನಂತರ ತಗೊಂಡು ಈಗ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ತಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಬರೀ 3 ಬಿಲ್ ಮಾತ್ರ, ಯಾಕಂದ್ರೆ ಅಲ್ಲಿ ಹೋಗಿ ಬರಬೇಕು ಇಲ್ಲಿಗೆ. ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ನಂತರ ಹೈಕೋರ್ಟ್ ಸಿವಿಲ್ ಕೋರ್ಟ್ ಒಂದು ಸಪ್ಲಿಮೆಂಟರಿ ಬಿಲ್ ಸರ್. ಈಗ ಫೈನಾನ್ಸ್ ಬಿಲ್ ತಾಗಬೇಕು ಅಂತ ಸಣ್ಣ ಮುಗಿಸ್ಬಿಡಿ ಸರ್, ಹುಡುಕಬೇಕಾದ್ರೆ ಆಮೇಲೆ. ಆಯ್ತು ಸಚಿವರು ಮಂಡಿಸಿ ಸಚಿವರೇ, ಆಯ್ತು ಬೇಗ ಮುಗಿಸು. ಈಗ ಇಲ್ಲ 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 ಇಲ್ಲ, 5 ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಫೈನಲ್ 2023 ಸಾಲಿನ ಕರ್ನಾಟಕ ಉಚ್ಚ ನ್ಯಾಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಓಕೆ.